ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದವನು ಯಾರು ಚೋಳ ಚೋಳರ ರಾಜಧಾನಿ ತಾಂಜಾವೂರು ಹಾಗೆ ಚೋಳರಲ್ಲಿ ಪ್ರೊಬ್ಬ ಪ್ರಮುಖವಾದ ದೊರೆಯಾದ ಒಂದನೇ ರಾಜೇಂದ್ರ ಈತ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದನು ಯಾವ ಶಾಸನದ ಪ್ರಕಾರ ಮಯೂರ ಶರ್ಮನೆ ಅಥವಾ ಮಯೂರ ವರ್ಮನೆ ಕದಂಬರ ಮೊದಲ ಹರಸ ಎಂದು ಹೇಳುತ್ತದೆ ಯಾವ ಶಾಸನ ನೋಡಿ ಚಂದ್ರವಳ್ಳಿ ಶಾಸನ ತಾಳಗುಂದ ಶಾಸನ ಮಸ್ಕಿ ಶಾಸನ ಬಾದಾಮಿ ಶಾಸನ ಸರಿಯಾದ ಉತ್ತರ ತಾಳಗುಂದ ಶಾಸನ ತಾಳಗುಂದ ಶಾಸನವು ಮಯೂರವರ್ಮನನ್ನು ಕದಂಬರ ಮೊದಲ ಹರಸ ಅಂತ ಹೇಳುತ್ತದೆ ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು ನೋಡಿ ಆಪ್ಷನ್ಸ್ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಲೂದಿ ಸಂತತಿ ಸರಿಯಾದ ಉತ್ತರ ಲೂದಿ ಸಂತತಿ ದೆಹಲಿಯನ್ನು ಐದು ಸಂತತಿಗಳು ಆಳ್ತವೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸೈಯದ್ ಸಂತತಿ ಮತ್ತು ಲೂದಿ ಸಂತತಿ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತ ಆರರವರೆಗೆ ಈ ಐದು ಸಂತತಿಗಳು ದೆಹಲಿಯನ್ನು ಆಳ್ತವೆ ಹಾಗೆ ದೆಹಲಿಯನ್ನು ಕೊನೆಯ ಸುಲ್ತಾನ ಸಂತತಿ ಈ ಲೂದಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೂದಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೂದಿ ಸೋತು ಬಾಬರ್ ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾನೆ ಹಾಗಾದರೆ ದೆಹಲಿಯನ್ನಾಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು ಅಂದರೆ ಲೂದಿ ಸಂತತಿ ಲೂದಿ ಸಂತತಿಯ ಕೊನೆಯ ದೊರೆ ಯಾರು ಅಂದರೆ ಇಬ್ರಾಹಿಂ ಲೂದಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಉಷ್ರು ಎಂಬುದು ಏನು ಉಷ್ರು ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಎಂದರೆ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಧಾರ್ಮಿಕ ತೆರಿಗೆ ಅಲ್ಲ ಮುಸ್ಲಿಮರ ಮೇಲಿರ್ತಕ್ಕಂಥ ಕೃಷಿ ತೆರಿಗೆ ಅಗ್ರಿಕಲ್ಚರಲ್ ಟ್ಯಾಕ್ಸ್ ಉಶ್ರ ಎನ್ನುವಂಥದ್ದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಇದು ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ ಭಾರತದ ಅತ್ಯಂತ ದಕ್ಷಿಣ ತುದಿ ಸರಿಯಾದ ಉತ್ತರ ಇಂದಿರಾ ಪಾಯಿಂಟ್ ಉತ್ತರ ಭಾರತದ ಮೈದಾನವು ಈ ಮಣ್ಣಿನಿಂದ ಕೂಡಿದೆ ಉತ್ತರ ಭಾರತದ ಮೈದಾನವು ಈ ಮಣ್ಣಿನಿಂದ ಕೂಡಿದೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಉತ್ತರ ಭಾರತದ ಮಣ್ಣು ಮೆಕ್ಕಲು ಮಣ್ಣು ಪುಲಿಕಟ್ ಸರೋವರ ಯಾವ ರಾಜ್ಯದಲ್ಲಿದೆ ಪುಲಿಕಟ್ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ತಮಿಳುನಾಡು ತಮಿಳುನಾಡಿನಲ್ಲಿ ಪುಲಿಕಟ್ ಸರೋವರವನ್ನು ಕಾಣಬಹುದು ಈ ಕೆಳಗಿನ ಯಾವುದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಲಾರೆಲ್ ಬಬುಲ್ ಶೀಶಾಮ್ ಸಬಾಯ್ ಸರಿಯಾದ ಉತ್ತರ ಲಾರೆಲ್ ಬಬುಲ್ ಶಿಶಾಮ್ ಮತ್ತು ಸಬಾಯ್ ಈ ಮೂರು ಸಮೇತ ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿದವೆ ಲಾರೆಲ್ ಎಂಬುದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಈ ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಸಂಬಂಧಿಸಿದೆ ವಾಣಿಜ್ಯ ಬೇಸಾಯದ ಬೆಳೆಗೆ ಇದು ಉದಾಹರಣೆಯಾಗಿದೆ ಅಂದರೆ ಈ ಕೆಳಗಿನ ಯಾವ ಬೆಳೆಯೂ ವಾಣಿಜ್ಯ ಬೇಸಾಯದ ಬೆಳೆ ನೋಡಿ ಆಪ್ಷನ್ಸ್ ಭತ್ತ ಗೋಧಿ ಹೊಗೆಸೊಪ್ಪು ರಾಗಿ ಸರಿಯಾದ ಉತ್ತರ ಹೊಗೆಸೊಪ್ಪು ಹೊಗೆಸೊಪ್ಪು ಇದು ವಾಣಿಜ್ಯ ಬೇಸಾಯಕ್ಕೆ ಉದಾಹರಣೆ ಭಾರತದಲ್ಲಿನ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ ಭಾರತದಲ್ಲಿನ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ನೋಡಿ ರಾಜಸ್ಥಾನದ ಬಾರಾಮರ್ ಮಹಾರಾಷ್ಟ್ರದ ಹೈ ತಮಿಳುನಾಡಿನ ಕಲ್ಪಕಂ ಕರ್ನಾಟಕದ ರಾಯಚೂರು ಸರಿಯಾದ ಉತ್ತರ ರಾಜಸ್ಥಾನದ ಬಾರಾಮರ್ ರಾಜಸ್ಥಾನದ ಬಾರಾಮರ್ ಭಾರತದಲ್ಲಿನ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ಸರಿಯಾದ ಉತ್ತರ ಪಾಕ್ಸಿಮಾ ಸೆಂಟಾರಿ ಪಾಕ್ಸಿಮಾ ಸೆಂಟಾರಿ ಸೂರ್ಯನಿಗೆ ಇರತಕ್ಕಂಥ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಅಳವಡಿಸಲಾಯಿತು ರಾಜ್ಯ ನಿರ್ದೇಶಕ ತತ್ವಗಳು ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತದೆ ಭಾಗ ಹದಿನೇಳು ಸಂವಿಧಾನದ ಭಾಗ ಹದಿನೇಳು ಸಂವಿಧಾನದಲ್ಲಿರತಕ್ಕಂಥ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳಿಸುತ್ತದೆ ಪ್ರಸ್ತುತ ಈಗ ಪ್ರಸ್ತುತ ಸಮವೃತ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಸಂಖ್ಯೆ ಎಷ್ಟು ಮೂರು ಪಟ್ಟಿಯನ್ನು ಮಾಡಿದ್ದೇವೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವೃತ್ತಿತ ಪಟ್ಟಿ ಹಾಗಾದರೆ ಈ ಸಮರ್ಥಿತ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಐವತ್ತ ಎರಡು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೂರು ಬಾರಿ ಘೋಷಿಸಲಾಗಿದೆ ಆರ್ಟಿಕಲ್ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಆರ್ಟಿಕಲ್ ಮುನ್ನೂರ ಅರವತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಹೇಳುತ್ತೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ಒಂದು ಬಾರಿನೂ ಘೋಷಣೆ ಮಾಡಲಾಗಿಲ್ಲ ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೂರು ಬಾರಿ ಘೋಷಣೆ ಮಾಡಲಾಗಿದೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ನೋಡಿ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಕೇಂದ್ರ ಕಾನೂನು ಸಚಿವರಿಗೆ ರಾಜ್ಯಪಾಲರಿಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಹಾಗೂ ಪ್ರಮಾಣ ವಚನವನ್ನು ಸಮೇತ ರಾಷ್ಟ್ರಪತಿಯವರಿಂದನೇ ಪಡೆದುಕೊಳ್ಳುತ್ತಾರೆ ಮುಖ್ಯ ಚುನಾವಣಾ ಅಧಿಕಾರಿ ಹಾಗೂ ಇತರ ಚುನಾವಣಾ ಅಧಿಕಾರಿಗಳನ್ನು ನೇಮಿಸುವವರು ಯಾರು ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾಧಿಕಾರಿ ಮತ್ತು ಇತರ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾರೆ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ಒಳಗೊಂಡಿರುವುದು ಏನು ಸರಿಯಾದ ಉತ್ತರ ಕೇಂದ್ರ ಹಾಗೂ ರಾಜ್ಯ ಮಂತ್ರಿ ಮ ಮಂಡಲಗಳ ಮಿತಿ ಅಂದರೆ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಮಂತ್ರಿಮಂಡಲವು ಎಷ್ಟು ಸಂಖ್ಯಾಬಲವನ್ನು ಹೊಂದಿರಬೇಕು ಎನ್ನುವಂಥದ್ದನ್ನು ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿಯು ಹೇಳುತ್ತದೆ ಸರ್ಕಾರದ ಉನ್ನತ ಸ್ಥಾನಗಳ ಆಕ್ರಮವಾಗಿ ಆಕ್ರಮಿಸಿದರೆ ಅಂಥವರ ವಿರುದ್ಧ ಹೊರಡಿಸುವಂತಹ ರಿಟ್ ಯಾವುದು ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಜಾಬ್ನನ್ನು ಅವರು ನಾನ್ ಜಸ್ಟಿಸಬಲ್ ಮುಖಾಂತರ ಅವರು ಪಡೆದುಕೊಂಡ್ರೆ ಅದಕ್ಕೆ ಹಾಕುವಂತಹ ರಿಟ್ ಯಾವುದು ಉಚ್ಚ ನ್ಯಾಯಾಲಯದ ಮುಖಾಂತರ ಹೋದರೆ ಆರ್ಟಿಕಲ್ ಡಬಲ್ ಟು ಸಿಕ್ಸ್ ಸರ್ವೋಚ್ಚ ನ್ಯಾಯಾಲಯದ ಮುಖಾಂತರ ಹೋದರೆ ಆರ್ಟಿಕಲ್ ತರ್ಟಿ ಟು ಇದಕ್ಕೆ ಸರಿಯಾದ ಉತ್ತರ ಕೋವಾರಂಟ್ ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಕ್ರಮವಾಗಿ ಆಕ್ರಮಿಸಿದರೆ ಕೋವಾರಂಟ್ ಮುಖಾಂತರ ನಾವು ರಿಟ್ ಅನ್ನು ಸಲ್ಲಿಸಬಹುದು ಕೋವಾರಂಟ್ ರಿಟನ್ನು ಸಲ್ಲಿಸಬಹುದು ಚುನಾವಣಾ ಅಧಿಕಾರಿಗಳು ಎಷ್ಟು ವರ್ಷದ ಅವಧಿಗೆ ನೇಮಕವಾಗುತ್ತಾರೆ ಸರಿಯಾದ ಉತ್ತರ ಆರು ಆರು ವರ್ಷಗಳ ಅವಧಿಗೆ ಚುನಾವಣಾ ಅಧಿಕಾರಿಗಳು ನೇಮಕವಾಗುತ್ತಾರೆ ಆಸ್ತಿಯ ಹಕ್ಕನ್ನು ಬಲಹೀನ ಮೂಲಭೂತ ಹಕ್ಕು ಎಂದು ವರ್ಣಿಸಿದವರು ಯಾರು ಬಲಹೀನ ಮೂಲಭೂತ ಹಕ್ಕು ಆಸ್ತಿಯ ಹಕ್ಕನ್ನು ಬಲಹೀನ ಮೂಲಭೂತ ಹಕ್ಕು ಎಂದು ಎಂ ಹಿದಾಯತುಲ್ಲಾ ಅವರು ವರ್ಣಿಸುತ್ತಾರೆ ಹಾಗೂ ಈ ಆಸ್ತಿ ಹಕ್ಕನ್ನು ನಮ್ಮ ಮೂಲಭೂತ ಹಕ್ಕಿನಿಂದ ತೆಗೆದಾಕಿ ಪ್ರಸ್ತುತ ಸಂವಿಧಾನದಲ್ಲಿ ಈಗ ಆರು ಮೂಲಭೂತ ಹಕ್ಕುಗಳಿವೆ ಅನೈತಿಕ ವ್ಯವಹಾರ ಕಾಯ್ದೆ ಅನೈತಿಕ ವ್ಯವಹಾರ ತಡೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅನೈತಿಕ ವ್ಯವಹಾರ ತಡೆ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಅನೈತಿಕ ವ್ಯವಹಾರಗಳ ತಡೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳನ್ನು ತಿಳಿಸುವಂತಹ ಅನುಸೂಚಿ ಯಾವುದು ಅನುಸೂಚಿ ಹನ್ನೆರಡು ಅನುಸೂಚಿ ಹನ್ನೆರಡು ಮುನ್ಸಿಪಾಲಿಟಿ ಅಧಿಕಾರಿಗಳು ಮತ್ತು ಜವಾಬ್ದಾರಿಗಳನ್ನು ತಿಳಿಸುತ್ತೆ ಅದೇ ಅನುಸೂಚಿ ಹನ್ನೊಂದು ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅಧಿಕಾರಗಳು ಮತ್ತು ಜವಾಬ್ದಾರಿಯನ್ನು ತಿಳಿಸುತ್ತದೆ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಂವಿಧಾನದ ರಚನಾ ರಚನೆ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆಯನ್ನು ಸಚ್ಚಿದಾನಂದ್ ಸೀನಾರವರು ಮೊದಲ ಬಾರಿಗೆ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಕೆಳರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು